ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ಇವತ್ತು ನಾವು ಡಿಶ್ ವಾಷರ್ ಬಗ್ಗೆ ತಿಳ್ಕೊಳ್ಳೋಣ. ಎಷ್ಟೋ ಜನಕ್ಕೆ ಡಿಶ್ ವಾಷರ್ ತಗೊಳ್ಬೇಕು ಅನ್ನೋಂಥ ಒಂದು ಪ್ಲ್ಯಾನ್ ಇರುತ್ತೆ ಅಥವಾ ಮನಸ್ಸಿರುತ್ತೆ. ಹಾಗೆಯೇ ಅದ್ರ ಬಗ್ಗೆ ಬಹಳಷ್ಟು ಕ್ವೆಶನ್ಸ್ ಅಥವಾ ಪ್ರಶ್ನೆಗಳಿರುತ್ತೆ. ಮೇಯ್ನಾಗಿ ಬ್ರ್ಯಾಂಡ್ ಬಂದು ಯಾವ ಬ್ರ್ಯಾಂಡ್ ತಗೊಳ್ಬೇಕು ಅನ್ನೋಂಥದ್ದು. ಈಗ ಮಾರ್ಕೆಟಲ್ಲಿ ಇಂಡಿಯಾದಲ್ಲಿ ಬಹಳಷ್ಟು ಬ್ರ್ಯಾಂಡ್ ಸಿಗ್ತಾ ಇದೆ. ಬಾಷ್ ಅಲ್ಲದೆ LG ಇದೆ, ಸ್ಯಾಮ್ಸಂಗ್ ಇದೆ, ಮತ್ತು ಇನ್ನು ಹಲವು ಬ್ರ್ಯಾಂಡ್ಸಲ್ಲಿ ಈ ಡಿಶ್ ವಾಷರ್ ಸಿಗ್ತಾ ಇದೆ. ಅದಲ್ಲದೆ ಅದಕ್ಕೆ ಸಂಬಂಧಪಟ್ಟ ಇನ್ನೊಂದಷ್ಟು ವಿಚಾರಗಳು, ಅದನ್ನು ಬಳಸೋದಾದರೆ ರೆಗ್ಯುಲರ್ ಆಗಿ ಹೇಗೆ ಬಳಸಬೇಕು, ಅದಕ್ಕೆ ಬಳಸುವಂಥ ಪಾತ್ರೆಗಳು ಯಾವುದು, ಸ್ಟೀಲ್ ಮಾತ್ರನಾ, ಗ್ಲಾಸ್ ಹಾಕ್ಬೋದಾ ಅಥವಾ ಟಪರ್ವೇರ್ ಹಾಕ್ಬೋದಾ, ಅಲ್ಯೂಮಿನಿಯಂ ಹಾಕ್ಬೋದಾ, ಈ ಥರ ಒಂದಷ್ಟು ಕ್ವೆಶನ್ಸ್ ಇರುತ್ತೆ. ಮತ್ತು ಮೇಯ್ನಾಗಿ ಡಿಶ್ ವಾಷರ್ ಅಂತಂದರೆ ಅದಕ್ಕೆ ಪಾತ್ರೆ ಚೆನ್ನಾಗಿ ಕ್ಲೀನ್ ಮಾಡುತ್ತಾ ಅಥವಾ ಅದು ಡ್ರೈ ಆಗಿ ಬರುತ್ತಾ, ಲೋಡ್ ಕೆಪಾಸಿಟಿ ಎಷ್ಟು ದೊಡ್ಡ ಪಾತ್ರೆಗಳನ್ನು ಹಾಕ್ಬೋದು, ಜಿಡ್ಡಿನ ಅಂಶ ಎಲ್ಲ ಹೋಗುತ್ತಾ, ಯಾವ ಥರ ಪಾತ್ರೆಗಳನ್ನು ಹಾಕಬೇಕು, ಇಂಥ ಕೆಲವೊಂದು ಅನುಮಾನಗಳು ಅಥವಾ ಕ್ವಶನ್ಸ್ಗಳು ಎಲ್ರಿಗೂ ಸರ್ವೇ ಸಾಮಾನ್ಯ. ನನಗೂ ಇತ್ತು. ಇತ್ತೀಚೆಗೆ ನಾನೊಂದು 2 ತಿಂಗಳಿಂದ ಈ ಡಿಶ್ ವಾಷರ್ನ ಬಳಸ್ತಾ ಇದ್ದೇನೆ. ಸೊ ಇಷ್ಟು ದಿನಗಳ ಈ ಅವಧಿಯಲ್ಲಿ ನಾನು ಅದ್ರ ಬಗ್ಗೆ ತಿಳ್ಕೊಂಡಿರುವಂಥದ್ದು ಅಥವಾ ನಿಮಗೆ ನಾನು ಅದ್ರ ಬಗ್ಗೆ ಏನಾದರೂ ಮಾಹಿತಿ ಕೊಡ್ಬೋದು ಅಂತ ನನಗೆ ಅನಿಸಿರೋದನ್ನು ನಾನು ನಿಮಗೆ ತಿಳಿಸಿಕೊಡ್ತೀನಿ. ಇದ್ರ ಬಿಟ್ಟು ನಿಮಗೇನಾದರೂ ಅದ್ರ ಬಗ್ಗೆ ಕ್ವೆಶನ್ಸ್ ಇದ್ದರೆ ನೀವು ಖಂಡಿತವಾಗಿ ಕೇಳ್ಬೋದು. ಬನ್ನಿ, ಇವಾಗ ನಾನು ನನ್ನ ಡಿಶ್ ವಾಷರ್ನ ತೋರಿಸ್ತಾ ಇದ್ದೇನೆ ನಿಮಗೆ. ನಾವು ಪರ್ಚೇಸ್ ಮಾಡಿರುವಂಥದ್ದು ಬಾಷ್ನ 13 ಪ್ಲೇಸ್ ಸೆಟ್ಟಿಂಗ್ ಡಿಶ್ ವಾಷರ್. ಇದರ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಅದರ ಪ್ರೈಸ್ ಬಗ್ಗೆ ಮತ್ತು ಬೇರೆ ಮಾಹಿತಿಗಳನ್ನು ನೀವು ಚೆಕ್ ಮಾಡ್ಕೋಬೋದು. ಬಟ್ ನಾವು ಇದನ್ನು ಶಾಪಿಂದ ಖರೀದಿ ಮಾಡಿರೋದು. ಮತ್ತು ಇದನ್ನು ನಾವೀಗ ನಮ್ಮ ಕಿಚನ್ನ ಒಂದು ಚಿಕ್ಕ ಯುಟಿಲಿಟಿನಲ್ಲಿ ಇಲ್ಲಿ ಇಟ್ಟಿದ್ದೇವೆ. ಇಲ್ಲಿ ಇದರ ಪಕ್ಕ ವಾಷಿಂಗ್ ಮಷಿನ್ ಸಹ ಇದೆ ಮತ್ತು ಸಿಲಿಂಡರ್ಸ್ ಕೂಡ ಅಲ್ಲೇ ಇಟ್ಕೊಂಡಿದ್ದೇವೆ. ನಾವು ವಾಷಿಂಗ್ ಮಷಿನ್ನ ಸೈಜಲ್ಲೇ ಬರುತ್ತೆ ಇದು. ಈಗ ಇದನ್ನು ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ. ಇದನ್ನು ಡೀಟೇಲ್ ಆಗಿ ಇದು ಒಳಗಡೆ ಏನೇನಿದೆ, ಹೇಗೆ ವರ್ಕ್ ಆಗುತ್ತೆ ನೋಡೋಣ. ಈಗ ನಾನು ತೋರಿಸ್ತಾ ಇರೋದು ಈ ಜಾಗ ಇದೆಯಲ್ಲ, ಇದು ಡಿಟರ್ಜೆಂಟ್ ಡಿಸ್ಪೆನ್ಸರ್. ಇದು ನಾವು ಡೈಲಿ ಇದರಲ್ಲಿ ಡಿಟರ್ಜೆಂಟ್ ಹಾಕಬೇಕಾಗತ್ತೆ. ಪೌಡರ್ ಆದರೂ ಹಾಕ್ಬೋದು, ಲಿಕ್ವಿಡ್ ಆದರೂ ಹಾಕ್ಬೋದು, ಟ್ಯಾಬ್ಲೆಟ್ ಆದರೂ ಹಾಕ್ಬೋದು. ಸೊ ಓಪನ್ ಮಾಡೋದು ಈ ಥರ ಪ್ರೆಸ್ ಮಾಡಿದರೆ ಅದು ಆಟೋಮೆಟಿಕಲಿ ಓಪನ್ ಆಗುತ್ತೆ. ಮತ್ತು ಅದನ್ನು ಪುಷ್ ಮಾಡಿದ್ರೆ ಅದು ಕ್ಲೋಸ್ ಆಗುತ್ತೆ. ಪಕ್ಕದಲ್ಲಿರೋದು ರಿನ್ಸೈಡ್ ಅಂತ, ಅದನ್ನು ಹಾಕಲಿಕ್ಕೆ ಇರೋ ಜಾಗ ಇದು. ಸೊ ಅದು ಲಿಕ್ವಿಡ್ ಬರುತ್ತೆ ರಿನ್ಸೈಡ್ ಅನ್ನೋದು. ಅದು ಏನಂತ ನಾನು ಮುಂದೆ ತೋರಿಸ್ತೇನೆ. ಇವಾಗ ನಾನು ತೋರಿಸ್ತಾ ಇರೋದು ಇದು ಟಾಪ್ ಬ್ಯಾಸ್ಕೆಟ್. ಸೊ ಇಲ್ಲಿ 2 ಬ್ಯಾಸ್ಕೆಟ್ ಬರುತ್ತೆ, ಮೇಲೆ ಒಂದು ಕೆಳಗೆ ಒಂದು. ಅದರಲ್ಲಿ ಬೇರೆ ಬೇರೆ ಪಾರ್ಟ್ಸ್ ಇದೆ ನೋಡಿ. ಈಗ ನಾನು ತೋರಿಸ್ತಾ ಇರೋದು ಇದು ನೈಫ್ ಶೆಲ್ಫ್. ಇಲ್ಲಿ ನಾನು ಸ್ಪೂನ್ ಸಹ ಇಡ್ತೀನಿ. ಇದು ಫೋಲ್ಡಿಂಗ್ ಸ್ಪೈಕ್ಸ್ ಅಂತ ಇದೆ ಇಲ್ಲಿ. ಇದು ಏನಂತಂದರೆ ನಾವು ಅದರ ಫೋಲ್ಡ್ ಮಾಡ್ಬೋದು. ಇದಿಷ್ಟು ಭಾಗ ಮಾತ್ರ ಬರುತ್ತೆ ಮೇಲ್ಗಡೆದ್ರಲ್ಲಿ. ಅದನ್ನು ಫೋಲ್ಡ್ ಮಾಡಿಲ್ಲ ಅಂದರೆ ನಾವು ಈ ಥರ ಸಣ್ಣ ಸಣ್ಣ ಪ್ಲೇಟ್ಸ್ ಇಟ್ಕೋಬೋದು, ಇಲ್ಲ ಅಥವಾ ಕಪ್ಸ್ ಇಡ್ಬೋದು. ಫೋಲ್ಡ್ ಮಾಡಿದ್ರೆ ದೊಡ್ಡ ಪಾತ್ರಗಳಿದ್ದರೆ ನಾವು ಅದನ್ನು ಇಲ್ಲಿ ಇಟ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಮತ್ತು ಉಳಿದಂತೆ ಈ ಮೇಲಿನ ಬ್ಯಾಸ್ಕೆಟ್ ಏನಿದೆ, ಸಾಮಾನ್ಯವಾಗಿ ಸ್ವಲ್ಪ ಡೆಲಿಕೇಟ್ ಏನಾದರೂ ಐಟಮ್ಸ್ ಅಂತ ನೀವು ಇಡೋದಾದರೆ, ಲೈಕ್ ಪ್ಲ್ಯಾಸ್ಟಿಕ್ದು ಏನಾದರೂ ಇಡೋದಾದರೆ ಇಲ್ಲಿ ಇಡಬೇಕಾಗತ್ತೆ. ಯಾಕಂದರೆ ಕೆಳಗಡೆ ತುಂಬ ಹೀಟ್ ಬರುತ್ತೆ. ಈಗ ಮಿಕ್ಸಿ ಜಾರ್ ಎಲ್ಲ ಇಡೋದಾದರೆ ಮೇಲ್ಗಡೆ ಇಡೋದು ಬೆಟರು. ಇವಾಗ ಕೆಳಗಡೆ ಬ್ಯಾಸ್ಕೆಟ್ ನೋಡೋಣ. ಇದನ್ನು ಈ ಥರ ನಾವು ಆರಾಮಾಗಿ ಪುಲ್ ಮಾಡ್ಕೊಳ್ಬೋದು, ಹಾಗೆ ತೆಗೆದು ಹಾಕಿ ಇಡ್ಬೋದು. ಯಾಕಂದರೆ ಕೆಳಗಡೆ ಅಲ್ಲಿ ನಮಗೆ ಸಾಲ್ಟ್ ಡಿಸ್ಪೆನ್ಸರ್ ಎಲ್ಲ ಇದೆ. ಸೊ ಅವಾಗವಾಗ ಇದನ್ನು ಓಪನ್ ಮಾಡಬೇಕಾಗತ್ತೆ. ಈ ಥರ ಇದು ಆರಾಮಾಗಿ ತೆಗಿಲಿಕ್ಕೆ ಬರುತ್ತೆ ನೋಡಿ. ಸೊ ತೆಗೆದ್ಬಿಟ್ಟು ನಾವು ಇಲ್ಲಿ ಕೆಳಗಡೆ ಇನ್ ಕೇಸ್ ಅಲ್ಲಿ ನಮಗೆ 3 ಪಾರ್ಟ್ಸ್ ಇದೆ. ಒಂದು ಸಾಲ್ಟ್ ಡಿಸ್ಪೆನ್ಸರ್ ಇದೆ, ಹಾಗೆ ಒಂದು ಫಿಲ್ಟರ್ ಇದೆ, ಮತ್ತು ಸ್ಪ್ರೇ ಆರ್ಮ್ ಅಂತ 3 ಇದೆ ಇಲ್ಲಿ. ಈಗ ನಾನು ಓಪನ್ ಮಾಡಿ ತೋರಿಸ್ತಾ ಇರೋದು ಸಾಲ್ಟ್ ಡಿಸ್ಪೆನ್ಸರ್. ಇದು ಇಲ್ಲಿ 3 ಐಟಮ್ಗಳನ್ನ ನಾವು ಹಾಕಬೇಕಾಗತ್ತೆ ಡಿಶ್ ವಾಷರ್ ಲೋಡ್ ಮಾಡುವಾಗ. ಒಂದು ಸಾಲ್ಟ್ ಇರಬೇಕು, ಒಂದು ಡಿಟರ್ಜೆಂಟ್ ಇರಬೇಕು, ಮತ್ತೊಂದು ರಿನ್ಸೈಡ್ ಇರಬೇಕು. ಈ ಸಾಲ್ಟ್ ಏನಕ್ಕೆ ಅಂತಂದರೆ, ನಮಗೆ ಹಾರ್ಡ್ ವಾಟರ್ ಇದ್ದರೆ, ನೀವು ಇರುವಂಥ ಜಾಗದಲ್ಲಿ ಹಾರ್ಡ್ ವಾಟರ್ ಇದ್ದರೆ ಕಂಪಲ್ಸರಿ ಸಾಲ್ಟ್ ಹಾಕಲೇಬೇಕಾಗತ್ತೆ. ಪ್ರಮಾಣ ಎಷ್ಟು ಹಾರ್ಡ್ ವಾಟರ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಇದು ಒಂದು ಫಿಲ್ಟರ್. ನೀವು ಪಾತ್ರೆಗಳನ್ನು ಯೂಸ್ ಮಾಡುವಾಗ ಏನಾದರೂ ಸಿಕ್ಕಾಕ್ಕೊಂಡಿದ್ರೆ, ಫುಡ್ ಪಾರ್ಟಿಕಲ್ಸ್ ಆ ಥರ ಏನಾದರೂ ಇದ್ದರೆ, ಸೊ ಈಚ್ ವಾಶ್ ಆದಮೇಲೆ ಒಂದು ಸರ್ತಿ ನಾವು ಚೆಕ್ ಮಾಡೋದು ಒಳ್ಳೆಯದು. ಇಲ್ಲಾಂದರೆ ಕೆಲವೊಮ್ಮೆ ನೀರು ಬ್ಲಾಕ್ ಆಗುತ್ತೆ. ಅದು ಈ ಥರ ಓಪನ್ ಮಾಡಿ ನಾವಿಲ್ಲಿ ನೋಡಿದರೆ ಅದು ಈಸಿಯಾಗಿ ನಾವೇನೇ ಅದನ್ನು ಕ್ಲೀನ್ ಮಾಡ್ಕೊಳ್ಬೋದು. ಏನಾದರೂ ಇದ್ದರೆ ತೆಗೆದು ನಾವು ಅದನ್ನು ಕ್ಲೀನ್ ಮಾಡ್ಬೋದು. ಜಾಸ್ತಿ ಆ ಥರ ಏನಾದರೂ ಶೇಖರಣೆ ಆಗಿದ್ದರೆ ಕೆಲವೊಮ್ಮೆ ನೀರು ಬ್ಲಾಕ್ ಆಗುತ್ತೆ. ನನಗಾಗಿಲ್ಲ ಇದುವರೆಗೂ. ಬಟ್ ಅದಕ್ಕೆ ನಾವು ಹಾಕುವಾಗ ಜಾಸ್ತಿ ಹಾಗಾಗಿ ಫುಡ್ ಪಾರ್ಟಿಕಲ್ಸ್ ಇದ್ದಾಗೆ ಹಾಕೋದು ಒಳ್ಳೆಯದಲ್ಲ. ಸ್ವಲ್ಪ ನಾವು ಅದನ್ನೆಲ್ಲ ತೆಗೆದು ಹಾಕಬೇಕಾಗತ್ತೆ. ಇನ್ನೊಂದು ಇದು ಸ್ಪ್ರೇ ಆರ್ಮ್ ಅಂತ. ಸೊ ಇದು ರನ್ ಆಗ್ತಾ ಇರುತ್ತೆ ನಮಗೆ ಡಿಶ್ ವಾಷರ್ ಆನ್ ಆದಾಗ. ನಾವು ಪಾತ್ರೆ ಎಲ್ಲ ಲೋಡ್ ಆದಮೇಲೆ ಇದನ್ನು ಚೆಕ್ ಮಾಡಬೇಕಾಗತ್ತೆ. ಕೆಳಗಡೆ ಒಂದಿದೆ, ಮೇಲ್ಗಡೆನೂ ಒಂದಿದೆ, ಅದು ಎರಡು ಫ್ರೀಯಾಗಿ ರನ್ ಆಗ್ತಿದೆಯಾ ಅಂತ ಚೆಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದು ಈ ಟಾಪ್ ಬಾಸ್ಕೆಟ್ ಏನಿದೆ ಅದನ್ನು ನಾವು ಬೇರೆ ಬೇರೆ ಹೈಟ್ ಲೆವೆಲಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು. ಅಲ್ಲಿ ಕೊಟ್ಟಿದ್ದಾರೆ ನಮಗೆ ಎರಡು ಡಿಫ್ರೆಂಟ್ ಹೈಟ್ ಲೆವೆಲಲ್ಲಿ ರೋಲರ್ ಪೇರ್ಸ್ ಕೊಟ್ಟಿದ್ದಾರೆ, ನಿಮಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ. ಸೊ ಸ್ವಲ್ಪ ಎತ್ತರ ಇರೋ ಪಾತ್ರ ಇದೆ ಅಂತಂದರೆ ನಾವು ಅದನ್ನು ಕೆಳಗೆ ಹಾಕ್ಕೊಳ್ಬೋದು, ಇಲ್ಲ ಅಂತಂದರೆ ನಾರ್ಮಲಾಗಿ ಪಾತ್ರ ಹಾಕ್ಕೊಳ್ಳೋದಿದ್ರೆ ರೆಗ್ಯುಲರ್ ಹೈಟಲ್ಲೇ ಯೂಸ್ ಮಾಡ್ಕೊಳ್ಬಹುದು. ಸೊ ನೆಕ್ಸ್ಟ್ ಇವಾಗ ಕೆಳಗಡೆ ಬ್ಯಾಸ್ಕೆಟನ್ನು ಸಹ ಅಲ್ಲಿ ಒಂದೇ ಇರುತ್ತೆ, ಅಲ್ಲಿ ಎರಡು ಇರಲ್ಲ, ಮೇಲ್ಗಡೆದು ಮಾತ್ರ ನಾವು ಅಡ್ಜಸ್ಟ್ ಮಾಡ್ಬೋದು. ಸೊ ಈ ಥರ ತೆಗೆದು ನಾವು ಆರಾಮಾಗಿ ಹಾಕ್ಕೊಳ್ಬೋದು, ಈಸಿಯಾಗಿ ಇದಾಗುತ್ತೆ. ಕೆಳಗಡೆ ಸಹ ನಮಗೆ ಫೋಲ್ಡಿಂಗ್ ಸ್ಪೈಕ್ಸ್ ಇದೆ. ಸೊ ಈ ಕಡೆ ಫಸ್ಟ್ ನಿಮಗೆ ಕಾಣ್ತಾ ಇದೆಯಲ್ಲ ಅಲ್ಲಿ ಪ್ಲೇಟ್ ಇಟ್ಕೋಬೋದು, ಮತ್ತು ಹಿಂದೆ ಸಹ ಜಾಸ್ತಿ ಸಣ್ಣ ಸಣ್ಣ ಪ್ಲೇಟ್ ಇದ್ದರೆ ಅಲ್ಲಿ ಇಟ್ಕೊಳ್ಬೋದು. ಯೂಶ್ವಲಿ ನಾನು ಅದನ್ನು ಫೋಲ್ಡ್ ಮಾಡಿಡ್ತೀನಿ, ಯಾಕೆಂದರೆ ಬಾಟಮಲ್ಲಿ ನಂದು ಯಾವಾಗಲೂ ದೊಡ್ಡ ದೊಡ್ಡ ಕಡಾಯಿ ಹೋಗುತ್ತೆ. ಸೊ ಹಾಗಾಗಿ ನಾನು ಅದನ್ನು ಫೋಲ್ಡ್ ಮಾಡಿ ಇಟ್ಕೊಳ್ತೀನಿ. ಸೊ ಎರಡು ನಮಗೆ ಫೋಲ್ಡಿಂಗ್ ಸ್ಪೈಕ್ಸ್ ಸಿಗುತ್ತೆ ಎರಡು ಬ್ಯಾಸ್ಕೆಟಲ್ಲಿ ಸಹ. ನೆಕ್ಸ್ಟ್ ಇನ್ನೊಂದು ಇವರು ಕಟ್ಲರಿ ಬ್ಯಾಸ್ಕೆಟ್ ಅಂತ ಕೊಡ್ತಾರೆ, ಅದನ್ನು ಕೆಳಗಡೆ ಇಟ್ಕೊಳ್ಳೋದು. ಇಲ್ಲಿ ನಾವು ಸ್ಪೂನ್ಸ್, ನೈಫ್ಸ್ ಎಲ್ಲ ಇಟ್ಕೊಳ್ಬೋದು, ಬಟ್ ನಾನು ಇದನ್ನು ಬಳಸ್ತಾ ಇಲ್ಲ, ಅದನ್ನು ಸಪ್ರೇಟಾಗಿ ಎತ್ತಿಟ್ಟಿರ್ತೀನಿ, ಅದು ತುಂಬ ಜಾಗ ಆಕ್ಯುಪೈ ಮಾಡುತ್ತೆ ಅಂತ. ಈ ಮತ್ತೆ ನಾನಿಲ್ಲಿ ಈ ತೋರಿಸ್ತಾ ಇರೋದು ಡಿಟರ್ಜೆಂಟು, ರೆಗ್ಯುಲರ್ ಆಗಿ ನಾವು ಬಳಸಬೇಕಾಗಿರೋದು ಡೈಲಿ ಡಿಟರ್ಜೆಂಟು, ಉಳಿದಿದ್ದು ಖಾಲಿ ಆದಾಗ ಮಾತ್ರ. ಸೊ ನಾನಿಲ್ಲಿ ಪೌಡರ್ ಬಳಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ದು ಅಂತಂದರೆ ಫಾರ್ಚೂನ್ ಬ್ರ್ಯಾಂಡ್ದು, ಅದೇ ಬ್ರ್ಯಾಂಡ್ದು ರಿನ್ಸೈಡ್ ಸಹ ಬಳಸ್ತಾ ಇದ್ದೀನಿ. ಸೊ ಇದು ಸೇಮ್ ಬ್ರ್ಯಾಂಡ್ದು ಸಾಲ್ಟು ಮತ್ತು ರಿನ್ಸೈಡ್, ಹಾಗೆ ಡಿಟರ್ಜೆಂಟು. ಈ ರಿನ್ಸೈಡ್ ಅನ್ನೋದು ನಾವು ಬಳಸೋದು ಏನಕ್ಕೆ ಅಂತಂದರೆ ಕಲೆ ಹೋಗಲಿಕ್ಕೆ, ಹಾಗೆಯೇ ಅದು ಸ್ವಲ್ಪ ಹೊಳಿಲಿಕ್ಕೆ, ಸ್ಟೀಲ್ ಪಾತ್ರೆ ಎಲ್ಲ ತುಂಬ ಚೆನ್ನಾಗಿ ಹೊಳಿಯುತ್ತೆ. ಇದು ಡೈಲಿ ಹಾಕಲಿಕ್ಕಿಲ್ಲ, ರಿನ್ಸೈಡ್ ರೀಫಿಲ್ ಇಂಡಿಕೇಟರ್ ಲೈಟ್ ಆನ್ ಆದಾಗ ಮಾತ್ರ ಹಾಕಲಿಕ್ಕೆ, ಅದು ಅಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಇದೆಯೋ ಆ ಲೆವೆಲ್ಲಿಗೆ ಮಾತ್ರ ಹಾಕಲಿಕ್ಕೆ. ಸುಮಾರು 50 to 60 ವಾಷಸ್ ಬರುತ್ತೆ ಅದು. ಸೊ ಇವಾಗ ಇದಿಷ್ಟು ಈ ಮಷಿನ್ ಬಗ್ಗೆ ಮಾಹಿತಿ. ಸೊ ಇಲ್ಲಿ ನಾನು ತೋರಿಸ್ತಾ ಇರೋದು ರಿನ್ಸೈಡ್ ಡಿಸ್ಪೆನ್ಸರ್, ಅದು ಪಕ್ಕದ್ದು ಡಿಟರ್ಜೆಂಟ್, ಸಾಲ್ಟಲ್ಲ ಡಿಟರ್ಜೆಂಟ್. ಇವಾಗ ನಾನು ಈಗ ವಾಶ್ಗೆ ಬೇಕಾದಷ್ಟು ಸಾಲ್ಟ್ ಹಾಕ್ತಾ ಇದ್ದೀನಿ, 2 tablespoon. ಅಂದರೆ ಇವಾಗ ನಾನು ಫುಲ್ ಲೋಡ್ ಹಾಕ್ತಾ ಇದ್ದೀನಿ, ಹಾಗಾಗಿ 25 grams ಪೌಡರ್ 2 tablespoon ಹಾಕ್ತೀನಿ ನಾನು ಇದರಲ್ಲಿ. ಹಾಕಿಬಿಟ್ಟು ಇದನ್ನು ಫಸ್ಟ್ ಕ್ಲೋಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನಂದು ಒಂದು ಲೋಡ್ ಫುಲ್ ವಾಶ್ ಆಗೋಷ್ಟು ಪಾತ್ರೆಗಳಿಲ್ಲಿದೆ. ಮ್ಯಾಕ್ಸಿಮಮ್ ನಾನಿಲ್ಲಿ ಬಳಸ್ತಾ ಇರೋದು ಸ್ಟೀಲ್ ಪಾತ್ರೆಗಳು, ಕೆಲವು ಪಿಂಗಾಣಿ ಕಪ್ಸ್, ಹಾಗೆ ಗ್ಲಾಸ್ ಪ್ಲೇಟ್ಸ್ ಇದೆ. ಅಲ್ಯೂಮಿನಿಯಂ, ನಾನ್ಸ್ಟಿಕ್, ಕಾಪರ್ ಮತ್ತು ಲೋ ಕ್ವಾಲಿಟಿ ಪ್ಲ್ಯಾಸ್ಟಿಕ್ಗಳನ್ನು ಬಳಸೋ ಹಾಗಿಲ್ಲ. ಈಗ ನಾನು ಒಂದೊಂದೇ ಪಾತ್ರನ ಲೋಡ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಬಾಟಮಲ್ಲಿ ಸ್ವಲ್ಪ ದೊಡ್ಡದು ಮತ್ತು ಜಿಡ್ಡಿರುವಂಥದ್ದನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ನಾನು ಡೈಲಿ ಮಜ್ಜಿಗೆ ಕಡಿಯುವಂಥ ಪಾತ್ರ. ಸೊ ಬೆಣ್ಣೆ ಜಿಡ್ಡೆಲ್ಲ ಇರುತ್ತೆ, ಅದನ್ನು ಕೆಳಗೆ ಹಾಕಿದ್ದೀನಿ. ನೆಕ್ಸ್ಟ್ ಸಹ ಇದು ಹಾಲು ಏನೋ ಕಾಯಿಸಿರೋದು ಅನಿಸುತ್ತೆ. ಸೊ ಯಾವುದೇ ಪಾತ್ರ ನಾವು ಡಿಶ್ ವಾಷರಲ್ಲಿ ಹಾಕುವಾಗ ನೀವು ನೋಡ್ತಾ ಇರ್ಬೋದು, ಉಲ್ಟಾ ಹಾಕಬೇಕು, ಅದನ್ನು ಮೇಲ್ಮುಖ ಮಾಡಿ ಹಾಕಬಾರ್ದು, ನೀರೆಲ್ಲ ಒಳಗಡೆ ಹೋಗುತ್ತೆ, ಅದು ತೊಳೆಯಲ್ಲ. ಸೊ ಸಣ್ಣ ಕಪ್ಪಾಗಲಿ ಪಾತ್ರೆಗಳಾಗಲಿ ಎಲ್ಲದನ್ನು ನಾವು ಉಲ್ಟಾ ಮಾಡಿ ಹಾಕಬೇಕಾಗುತ್ತೆ. ಪ್ಲೇಟ್ಗಳನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ ಇಟ್ಕೊಳ್ತಾ ಇದ್ದೀನಿ. ಎಲ್ಲ ಸ್ಟೀಲ್ ರ್ಯಾಕ್ಸ್ ತುಂಬ ಇದೆ ಪ್ಲೇಟ್ ಇಡೋದಕ್ಕೆ. ಸೊ ಒಂದು ವಾಶಲ್ಲಿ ಸುಮಾರು 8 to 10 ಪ್ಲೇಟ್ ಆರಾಮಾಗಿ ಹಾಕ್ಕೊಳ್ಬೋದು. ಮತ್ತು ನಾನಿವಾಗ ಒಂದು ಸಣ್ಣ ಅಲ್ಲಿ ಆ್ಯನಡೈಸ್ಡ್ ಕಡಾಯಿ ಸಹ ಇಟ್ಟಿದ್ದೇನೆ. ಆ್ಯಕ್ಚುಲಿ ಆ್ಯನಡೈಸ್ಡ್ ಸಹ ಡಿಶ್ ವಾಷರ್ ಸೇಫ್ ಅಲ್ಲ ಅಂತ ಹೇಳ್ತಾರೆ, ಬಟ್ ಏನಾದರೆ 1-2 ವಾಶಲ್ಲಿ ಆ ಕೋಟಿಂಗ್ ನಿಮಗೆ ಬಂದಿಲ್ಲ ಅಂತಂದರೆ ಬಳಸಬಹುದು ಅಂತ. ನಾನಿದು ಪುಟ್ಟ ಕಡಾಯಿ, ಅದು ಬಂದಿಲ್ಲ ಆ್ಯಕ್ಚುಲಿ, ಅದು ಹೇಗಿರುತ್ತೋ ಹಾಗೆ ಇತ್ತು, ಹಾಗಾಗಿ ಹಾಕ್ತಾಯಿದ್ದೀನಿ. ಬಟ್ ಅವಾಯ್ಡ್ ಮಾಡೋದು ಆದರೆ ಒಳ್ಳೆಯದು, ಯಾಕಂತಂದರೆ ಏನು ಹೇಳ್ತಾರೆ ಅಂದರೆ ಇದಕ್ಕೆ ನಾವು ಬಳಸುವಂಥ ಡಿಟರ್ಜೆಂಟು ಆ ಕೋಟಿಂಗ್ನ ತೆಗೆದಾಗ ಅದು ನಮಗೆ ಮತ್ತೆ ನಾವು ಅದರಲ್ಲಿ ಫುಡ್ ಮಾಡಿ ಕನ್ಸ್ಯೂಮ್ ಮಾಡಿದಾಗ ಅದು ಹಾರ್ಮ್ಫುಲ್ ಆಗುತ್ತೆ ನಮಗೆ ಅಂತ. ಸೊ ಹಾಗಿರೋದ್ರಿಂದ ನಾವು ಇದನ್ನು ಬಳಸದೇ ಇದ್ದರೆ ಒಳ್ಳೆಯದು. ನೆಕ್ಸ್ಟ್ ಇವಾಗ ಎಲ್ಲ ಲೋಡ್ ಮಾಡಿದ್ಮೇಲೆ ಆ ಕೆಳಗಡೆ ಇರುವಂಥ ಸ್ಪ್ರೇ ಆರ್ಮ್ ಇದೆಯಲ್ಲ ಅದನ್ನು ನಾನು ಒಮ್ಮೆ ರನ್ ಮಾಡಿ ಚೆಕ್ ಮಾಡ್ತಾ ಇದ್ದೇನೆ. ಅದು ಫ್ರೀಯಾಗಿ ತಿರುಗಬೇಕು, ಯಾವುದೇ ಒಂದು ಪ್ಲೇಟ್ ಅಥವಾ ಇದು ಸಿಕ್ಕಿದ್ರೆ ಮತ್ತೆ ಅದು ವಾಶ್ ಮಾಡುವಾಗ ಪ್ರಾಬ್ಲಮ್ ಆಗುತ್ತೆ. ಸೊ ಅದು ಮ್ಯಾಂಡೇಟ್ರಿ ಚೆಕ್ ಲೋಡ್ ಆದಮೇಲೆ. ಮೇಲ್ಗಡೆ ಟಾಪ್ ರ್ಯಾಕಲ್ಲಿ ನಾನಿವಾಗ ಟೀ ಪಾತ್ರೆ ಹಾಕ್ತಾ ಇದ್ದೀನಿ. ಆ ಟೀ ಡೆಸ್ಟೆಲ್ಲ ತೆಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ನನಗೆ ಟೀ ಪಾತ್ರೆ ಫಸ್ಟ್ 1-2-3 ವಾಶಲ್ಲಿ ಕರೆಕ್ಟಾಗಿ ಕ್ಲೀನ್ ಆಗ್ತಾ ಇರಲಿಲ್ಲ. ನಂತರ ನನಗೆ ಗೊತ್ತಾಗಿದ್ದು ನಾನು ಅದನ್ನು ಸರಿಯಾಗಿ ಪ್ಲೇಸ್ ಮಾಡ್ತಾ ಇರಲಿಲ್ಲ ಅಂತ. ಸೊ ನಾವು ಪಾತ್ರೆಗಳನ್ನು ಹೇಗೆ ಇಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟು. ನೋಡಿ ಈ ಥರ ಈ ಜಾಗದಲ್ಲಿ ಪ್ಲೇಸ್ ಮಾಡೋಕ್ಕೆ ಶುರು ಮಾಡಿದಾಗಿಂದ ಅದು ಪರ್ಫೆಕ್ಟ್ ಕ್ಲೀನ್ ಆಗೋಕ್ಕೆ ಶುರುವಾಗಿದೆ. ಸೊ ಅದರ ನೆಕ್ಸ್ಟ್ ನಾನಿಲ್ಲಿ ಉಳಿದ ಪಾತ್ರೆಗಳು ಒಂದರ ಪಕ್ಕದಲ್ಲಿ ಒಂದು ಇಟ್ಕೊಳ್ತಾ ಹೋಗಬೇಕು. ಏನಂತಂದರೆ ಸ್ವಲ್ಪ ಜಾಗ ಬಿಡಬೇಕು, ನಾವು ತುಂಬ ಒತ್ತೊತ್ತಾಗಿ ಹಾಕ್ತಾ ಹೋಗಬಾರ್ದು, ನೀರು ಆಡೋದಕ್ಕೆ ಮತ್ತು ಸ್ವಲ್ಪ ಸ್ಪೇಸ್ ಬಿಡಲೇಬೇಕಾಗುತ್ತೆ. ಓವರ್ಲೋಡ್ ಮಾಡಿದಾಗಲೂ ಸಹ ಆ ಡಿಟರ್ಜೆಂಟ್ ಸಾಕಾಗದೇನೆ ಇರಬಹುದು ಅಥವಾ ನೀರು ಸರಿಯಾಗಿ ಓಡಾಡೋಕ್ಕಾಗದೆ ಕೆಲವೊಮ್ಮೆ ಕ್ಲೀನ್ ಆಗಲ್ಲ. ಸೊ ನಾವು ಒಂದೇ ವಾಶಲ್ಲಿ ಎಲ್ಲ ತೊಳೆದು ಮುಗಿಸ್ಬೇಕಂತನೂ ಇಲ್ಲ, ಜಾಸ್ತಿ ಇದ್ದರೆ ಆರಾಮಾಗಿ 2 ಲೋಡ್ ನೀವು ವಾಶ್ ಮಾಡ್ಕೋಬೋದು. ಅದಕ್ಕೇನು ಟೈಮ್ ಗ್ಯಾಪ್ ಕೊಡಬೇಕು ಆ ಥರ ಎಲ್ಲ ಏನೂ ಇಲ್ಲ. ಸೊ ಅರ್ಧ ಇದ್ದರೆ ಅರ್ಧ ಸಹ ಹಾಕ್ಕೊಳ್ಬೋದು, ಹಾಫ್ ಲೋಡ್ ಅಂತಲೂ ಆಪ್ಷನ್ ಇದೆ, ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಅದು ನಾನು. ಇವಾಗ ಮತ್ತೆ ನಾನು ಕಪ್ಸ್ ಇಟ್ಕೊಳ್ತಾ ಇದ್ದೇನೆ. ಕಪ್ಸ್ ಇಡೋದಕ್ಕೂ ಅಲ್ಲಿ ಚೆನ್ನಾಗಿ ನಮಗೆ ಒಂದು ವ್ಯವಸ್ಥೆ ಇದೆ ನೋಡಿ, ಅಲ್ಲಿ ಒಂಥರ ಸ್ಪೈಕ್ಸ್ ಇದೆಯಲ್ಲ ಅದರಲ್ಲಿ ನಾವು ಆರಾಮಾಗಿ ಈ ಕಪ್ಸನ್ನು ಏನಂದರೆ ಮೊದಲೇ ಹೇಳಿದಾಗೆ ಯಾವುದೇ ಪಾತ್ರ ಯಾವುದೇ ಕಪ್ ಏನೇ ಇಟ್ಟರೂ ಅಪ್ಸೈಡ್ ಡೌನ್ ಉಲ್ಟಾ ಇಡಬೇಕಾಗುತ್ತೆ, ಮೇಲೆ ಮುಖ ಮಾಡಿ ಇಡೋಕೆ ಹೋಗಬಾರ್ದು. ಮತ್ತು ತುಂಬ ಚಿಕ್ಕ ಚಿಕ್ಕ ಪಾತ್ರೆಗಳನ್ನು ಸಹ ಇಡಬಾರ್ದು, ಯಾಕಂತಂದರೆ ಅದು ಬ್ಯಾಸ್ಕೆಟಿಂದ ಕೆಳಗೆ ಬಿದ್ದುಬಿಡ್ಬೋದು. ಸೊ ಆಮೇಲೆ ಅದು ಮಷಿನ್ ರನ್ ಆಗೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್ ಇವಾಗ ನಾನು ಈ ಕೆಲವೊಂದು ಸ್ಪ್ಯಾಚುಲಾಗಳು, ಟೀ ಫಿಲ್ಟರ್ಗಳು ಇದನ್ನೆಲ್ಲ ಇಟ್ಕೊಳ್ತಾ ಇದ್ದೇನೆ. ಅದನ್ನು ನಾನು ಯೂಶ್ವಲಿ ಆ ಸೈಡ್ ಜಾಗ ಇದೆಯಲ್ಲ ಅಲ್ಲಿಡ್ತೀನಿ. ಇದನ್ನೆಲ್ಲ ಇಡೋದಾದರೆ ನಾವು ಹೇಳೋದ್ನಲ್ಲ ಕಟ್ಲರಿ ಬ್ಯಾಸ್ಕೆಟ್ ಅಂತ ಇದೆ ಅದರಲ್ಲಿ ಇಡಬೇಕಾಗತ್ತೆ. ನಮ್ಮ ಇಂಡಿಯನ್ ಕಿಚನಲ್ಲಿ ಪಾತ್ರೆಗಳೇ ಜಾಸ್ತಿ ಇರುತ್ತೆ, ಹಾಗಾಗಿ ಅದನ್ನು ಸಪ್ರೇಟಾಗಿ ಇಟ್ಬಿಟ್ರೆ ಜಾಗ ಜಾಸ್ತಿ ತಿನ್ನುತ್ತೆ ಅಂತ ನಾನು ಇದನ್ನು ಈ ಥರ ಪ್ಲೇಸ್ ಮಾಡಿದ್ದೀನಿ. ಅಗೈನ್ ನೋಡಿ ಅಲ್ಲಿ ಒಂದಷ್ಟು ಆ ಕಡೆ ಇಟ್ಟರೆ ಇನ್ನೊಂದಷ್ಟು ಸ್ಪ್ಯಾಚುಲನ ಈ ಕಡೆ ಮುಖ ಮಾಡಿಟ್ಟಿದ್ದೀನಿ. ಎಲ್ಲ ಉಲ್ಟಾ ಇಡಬೇಕು, ಯಾಕಂದರೆ ಒಂದೇ ಕಡೆ ಹಾಕಿಬಿಟ್ರೆ ಮತ್ತೆ ನೀರಾಡೋದಕ್ಕೆ ಜಾಗ ಇರೋದಿಲ್ಲ. ಸೊ ಈ ಥರ ಒಂದು 4-5 ಸ್ಪೂನ್ ಆ ಕಡೆ ಹಾಕ್ಕೊಂಡಿದ್ದೀನಿ, ಈ ಕಡೆ ಎಲ್ಲ ಉಲ್ಟಾ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕೊನೆಯಲ್ಲಿ ಸ್ಪೂನ್ಸನ್ನು ನಾನು ಇದರಲ್ಲಿ ಇಡ್ತೀನಿ, ಸಣ್ಣ ಸಣ್ಣ ಸ್ಪೂನ್ಸು. ಹಾಗೆ ಎಕ್ಸ್ಟ್ರಾ ಸ್ಟೀಲ್ ಬಿಟ್ಟು ನಾನಿಲ್ಲಿ ಸಿಲಿಕಾನ್ದು ಒಂದು ಇದು ಬ್ರಷ್ ಯೂಸ್ ಮಾಡಿದ್ದೇನೆ, ಅದು ಸಹ ಇಡಬಹುದು, ಅದು ಕರಗಿ ಹೋಗೋದಿಲ್ಲ, ಇದ್ದ ಹಾಗೆ ಇರುತ್ತೆ. ಯಾಕಂದರೆ ಹೈ ಟೆಂಪ್ರೇಚರ್ನ ಅದು ರೆಸಿಸ್ಟ್ ಮಾಡೋದ್ರಿಂದ ಅದನ್ನು ನಾನು ಡಿಶ್ ವಾಷರಲ್ಲಿ ಬಳಸ್ತಾ ಇದ್ದೀನಿ. ನೆಕ್ಸ್ಟ್ ಇದೆಲ್ಲ ಕಂಪ್ಲೀಟ್ ಲೋಡ್ ಆಗಿದೆ. ಕೆಳಗಡೆ ಮೇಲ್ಗಡೆದು ಇವಾಗ ನಾನು ಸ್ಪ್ರೇ ಆಮ್ನ ಒಂದು ಸತಿ ಈ ಥರ ರನ್ ಮಾಡಿ ಚೆಕ್ ಮಾಡ್ತಾ ಇದ್ದೀನಿ. ಸೊ ಅದು ಈಸಿಯಾಗಿ ಮೂವ್ ಆಗ್ತಾ ಇದೆ. ನೋಡ್ತಾ ಇರೋ ಹಾಗೆ ಎಲ್ಲ ಪಾತ್ರೆಗಳು ಅಪ್ಸೈಡ್ ಡೌನ್ ಇದೆ ಮತ್ತು ಕಂಪ್ಲೀಟ್ ಲೋಡ್ ಆಗಿದೆ, ಹಾಗಂಥೇಳಿ ಓವರ್ ಲೋಡ್ ಸಹ ಆಗಿಲ್ಲ. ಇವಾಗ ನಾವು ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ನಾನು ನಿಮಗೆ ಕಂಟ್ರೋಲ್ ಪ್ಯಾನಲಲ್ಲಿ ತೋರಿಸ್ತಾ ಇದ್ದೇನೆ. ಫಸ್ಟ್ ಆನ್ ಬಟನ್ ಇದೆ, ಅದರ ಪಕ್ಕದಲ್ಲಿ 6 ಡಿಫ್ರೆಂಟ್ ಪ್ರೋಗ್ರಾಮ್ ಲಿಸ್ಟ್ ಇದೆ ನಮಗೆ. ಇಂಟೆನ್ಸಿವ್, ಕಡಾಯಿ, ಎಕ್ಸ್ಪ್ರೆಸ್, ಸ್ಪ್ರಾಕಲ್, ಆಟೋ, ಈಕೋ, ಕ್ವಿಕ್ ಮತ್ತು ಪ್ರೀ ರಿನ್ಸ್ ಅಂತ 6 ಡಿಫ್ರೆಂಟ್ ಇದೆ. ಸೊ ಈಚ್ ಫಂಕ್ಷನ್ ನಾವು ಪ್ರೆಸ್ ಮಾಡಿದಾಗಲೂ ಆ ಸೈಕಲ್ ಫಿನಿಷ್ ಆಗೋ ಟೈಮನ್ನು ಅಲ್ಲಿ ಪಕ್ಕದಲ್ಲಿ ನಮಗೆ ಹೈಲೈಟ್ ಮಾಡಿ ತೋರಿಸುತ್ತೆ. ಇಂಟೆನ್ಸಿವ್ ಕಡಾಯಿ ನಾವು ಯೂಸ್ ಮಾಡಬೇಕಾದ್ರೆ ತುಂಬ ಜಿಡ್ಡಿನಂಶ ಎಲ್ಲ ಇರುತ್ತಲ್ಲ ಪಾತ್ರೆಗಳು, ಅದನ್ನು ಬಳಸೋದಾಗ ಅದನ್ನು ಈ ಆಪ್ಷನ್ ಯೂಸ್ ಮಾಡ್ಬೋದು. 70 ಡಿಗ್ರಿನಲ್ಲಿ ಅದು ಕ್ಲೀನ್ ಮಾಡುತ್ತೆ, ಹಾಗಾಗಿ ಸ್ವಲ್ಪ ನಾನ್ ಸೆನ್ಸಿಟಿವ್ ಯುಟೆನ್ಸಿಲ್ಸ್ನ ಇದಕ್ಕೆ ಬಳಸೋದು ಒಳ್ಳೆಯದು. ಎಕ್ಸ್ಪ್ರೆಸ್ ಪಾಕಲಲ್ಲಿ 65 ಡಿಗ್ರಿನಲ್ಲಿ ಕ್ಲೀನ್ ಮಾಡುತ್ತೆ, ಬೇರೆ ಎಲ್ಲ ಸೇಮ್ ಪಾತ್ರೆಗಳನ್ನು ಬಳಸ್ಬೋದು. ಈ 6 ಬೇಸಿಕ್ ಪ್ರೋಗ್ರಾಮ್ ಅಲ್ಲದೆ ಎಕ್ಸ್ಟ್ರಾ 3 ಅಡಿಷ್ನಲ್ ಆಪ್ಷನ್ಸ್ ಕೊಟ್ಟಿದ್ದಾರೆ ನಮಗೆ. ಇಲ್ಲಿ ಯಾವುದೇ 6ರಲ್ಲಿ ಯಾವುದೇ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿದ ಮೇಲೆ ಉಳಿದ 3ರಲ್ಲಿ ವೇರಿಯೋ ಎಕೋ, ಹಾಫ್ ಲೋಡ್ ಮತ್ತು ಎಕ್ಸ್ಟ್ರಾ ಡ್ರೈ ಅಂತಿದೆಯಲ್ಲ ಅದನ್ನು ಯಾವುದಾದ್ರೂ ನಾವು ಚೂಸ್ ಮಾಡ್ಬೋದು. ಸೊ ವೇರಿಯೋ ಎಕೋ ಅನ್ನೋದನ್ನು ನಾವು ಸಾಮಾನ್ಯವಾಗಿ ನೈಟ್ ಟೈಮಲ್ಲಿ ಹಾಕ್ತೀವಿ, ಯಾಕಂತಂದರೆ ಇದು ನೀರು ಮತ್ತು ಈ ಕರೆಂಟು ಇದು 2 ಕನ್ಸಂಪ್ಷನನ್ನು ತುಂಬ ಕಡಿಮೆ ಮಾಡುತ್ತೆ. ಬಟ್ ಸೈಕಲ್ ಟೈಮ್ ಬಂದು 2 ಗಂಟೆ 40 ನಿಮಿಷ ಹಿಡಿಯುತ್ತೆ. ಸೊ ನೈಟ್ ನಾವೇನಾದರೂ ಲೋಡ್ ಮಾಡುವಾಗ ನಾನು ಯೂಶ್ವಲಿ ಆಟೋ ಸೆಲೆಕ್ಟ್ ಮಾಡಿ ರೇಡಿಯೋ ಎಕೋ ಹಾಕಿಬಿಟ್ಟು ಮಲ್ಕೊಳ್ತೀವಿ, ಯಾಕಂದರೆ ತುಂಬ ಟೈಮ್ ತೊಗೊಳುತ್ತೆ ಬಟ್ ಚೆನ್ನಾಗಿ ಕ್ಲೀನ್ ಮಾಡಿರುತ್ತೆ. ಸೊ ಬೆಳಗ್ಗೆ ಏಳುವಾಗ ನಮಗೆ ಪಾತ್ರ ತೊಳೆದು ಆಗಿರುತ್ತೆ, ಡ್ರೈ ಸಹ ಆಗಿರುತ್ತೆ, ಈಸಿಯಾಗಿ ನಾವು ಅದನ್ನು ಜೋಡಿಸ್ಕೊಳ್ಬೋದು. ನೆಕ್ಸ್ಟ್ ಹಾಫ್ ಲೋಡ್ ಅಂತಂದರೆ ನಮಗೆ ಕಡಿಮೆ ಪಾತ್ರ ಇದೆ ಅಂತಂದರೆ ಅರ್ಧದಷ್ಟು ಅಥವಾ 1 ಬ್ಯಾಸ್ಕೆಟ್ ಅಷ್ಟಿದೆ ಅಂದರೆ ಆವಾಗಲೂ ಹಾಕ್ಬೋದು, ಆವಾಗ ಹಾಫ್ ಲೋಡ್ ಯೂಸ್ ಮಾಡ್ಕೊಳ್ಬೋದು, ನಾವು ಆ ಆಪ್ಷನ್ ತೊಗೊಳ್ಬೋದು. ಮತ್ತು ಎಕ್ಸ್ಟ್ರಾ ಡ್ರೈ ಅಂತ ಇದೆ, ಆವಾಗ ನಮಗೆ ಜಾಸ್ತಿ ಟೆಂಪ್ರೇಚರಲ್ಲಿ ನಮಗೇನಾದರೂ ತುಂಬ ಅದು ಕ್ಲೀನ್ ಆಗಬೇಕು, ಇನ್ನೂ ಜಾಸ್ತಿ ರಿನ್ಸ್ ಆಗಬೇಕು, ಇನ್ನೂ ಡ್ರೈ ಆಗಬೇಕು ಅಂದರೆ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಜೊತೆಗೆ ಇನ್ನು 3 ಬೇಸಿಕ್ ಇದರಲ್ಲಿ ಈಕೋ ಅಂತಲೂ ಬರುತ್ತೆ. ಸೊ ಈಕೋ ನಾನು ಹೆಚ್ಚಾಗಿ ಬಳಸಿಲ್ಲ, ಈಕೋ ಬಳಸಿದರೆ ಅದು 50 ಡಿಗ್ರಿನಲ್ಲಿ ಅದು ಕ್ಲೀನ್ ಮಾಡುತ್ತೆ. ಮಿಕ್ಸ್ಡ್ ಯುಟೆನ್ಸಿಲ್ಸ್ ಹಾಕ್ಕೊಳ್ಬೋದು, ಇದರಲ್ಲಿ ನಾವು ಎಲ್ಲದು ಪಾತ್ರ ಮಾಮೂಲಿ ನಾವು ಡೈಲಿ ಏನೇ ಬಳಸ್ತೀವಿ ಅದನ್ನು ಹಾಕ್ಕೊಳ್ಬೋದು. ಕ್ವಿಕ್ ಅಂದರೆ ನಮಗೆ ಅರ್ಜೆಂಟ್ ಬೇಕಂತಂದರೆ ಅದು ಸಹ ನಾವು ಈ ಆಪ್ಷನ್ ಬಳಸ್ಬೋದು, ಒಂದು 45 ಡಿಗ್ರಿನಲ್ಲಿ ಅದು ಕ್ಲೀನ್ ಆಗುತ್ತೆ. ಇಲ್ಲ ನಮ್ಗೆ ತುಂಬ ಒಣದು ಹೋಗಿದೆ ಪಾತ್ರೆಗಳು ಅಂದರೆ ಪ್ರೀ ರಿನ್ಸ್ ಆಪ್ಷನನ್ನು ಪ್ರೆಸ್ ಮಾಡಿದ್ರೆ ನೀರೆಲ್ಲ ಇಲ್ಲ, ಅದರಲ್ಲಿ ನೀರಿನಂಶ ಇಲ್ಲ ಅಂತಂದರೆ ಫಸ್ಟ್ ಪ್ರೀ ರಿನ್ಸ್ ಹಾಕ್ಕೊಂಡ್ರೆ ಒಂದು 15 ನಿಮಿಷ ಅದು ರಿನ್ಸ್ ಮಾಡುತ್ತೆ. ಆನಂತರ ನಮಗೆ ಯಾವ ಆಪ್ಷನ್ ಬೇಕೋ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೋದು. ಆಮೇಲೆ ಯಾವುದೇ ಆಪ್ಷನನ್ನು ನಾವು ಸೆಲೆಕ್ಟ್ ಮಾಡಿ ಕೊನೆಗೆ ಸ್ಟಾರ್ಟ್ ಬಟನ್ ಒತ್ತಿದ್ರೆ ಅದು ಆನ್ ಆಗುತ್ತೆ. ಇಲ್ಲಿ ಪಕ್ಕದಲ್ಲಿ ಇನ್ನೂ 2 ಆಪ್ಷನ್ ಕಾಣ್ತಾ ಇದೆ, ಇದು ನಮಗೆ ಸ್ಕೆಡ್ಯೂಲಿಂಗ್ ಅಂದರೆ ನಮಗೆ ಎಲ್ಲಾದರೂ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಆಮೇಲೆ ಆಗಬೇಕು ಸ್ವಲ್ಪ ಲೇಟಾಗಿ ಅಂತಂದರೆ ಅಂದರೆ ಟೈಮನ್ನು ನಾವು ಸೆಟ್ ಮಾಡಿ ಇಟ್ಟು ಅದನ್ನು ಸ್ಕೆಡ್ಯೂಲ್ ಮಾಡ್ಬೋದು. ಅದನ್ನು ಸಹ ನಾನು ಇನ್ನೂ ಮಾಡಿ ನೋಡಲಿಲ್ಲ. ಯೂಶ್ವಲಿ ನಾನು ಮಾಡೋದು ರಾತ್ರಿಗೆ ಆಟೋ ವೇರಿಯೋ ಹಾಕ್ತೇನೆ, ಹಗಲಲ್ಲಿ ಸಹ ಆಟೋ ಹಾಕೋದು. ಡೈಲಿ ನಮ್ಮದು 2 ಲೋಡ್ ಇರುತ್ತೆ ಈ ಥರ. ನೆಕ್ಸ್ಟ್ ಈ ಪ್ಯಾನಲಲ್ಲಿ ನಮಗೆ ನೋಡಿ ರೀಫಿಲ್ ಸಾಲ್ಟ್, ಸೊ ಅದೊಂದು ಇಂಡಿಕೇಟರ್ ಇದೆ, ಜೊತೆಗೆ ರಿನ್ಸೈಡ್ ರೀಫಿಲ್ ಇಂಡಿಕೇಟರ್ ಇದೆ. ಅದು ನಮಗೆ ಮುಗಿದು ಹೋದ ತಕ್ಷಣ ರೆಡ್ ಲೈಟ್ ಬರುತ್ತೆ, ಹೈಲೈಟ್ ಆಗುತ್ತೆ, ಆವಾಗ ನಾವು ಅದನ್ನು ರೀಫಿಲ್ ಮಾಡಬೇಕು. ಸಾಲ್ಟ್ ಸಾಮಾನ್ಯ 30-40 ವಾಶ್ ಬರುತ್ತೆ. ರಿನ್ಸೈಡ್ ಇನ್ನೂ ನಂದು ಬಂದಿಲ್ಲ, ಅದು ಆಲ್ಮೋಸ್ಟ್ 2 months ಆಗಿದೆ. ಸೊ ನಾನು ಫಸ್ಟ್ ಎಷ್ಟು ಹಾಕಿದ್ದೀನೋ ಅಷ್ಟರಲ್ಲೇ ವಾಶ್ ಮಾಡ್ತಾ ಇದ್ದೇನೆ, ಅದು ಹೈಲೈಟ್ ಆಗಿಲ್ಲ. ಸೊ ಇವಾಗ ನಾನು ಲೋಡ್ ಆಗಿರೋದನ್ನು ಆಟೋ ತೊಗೊಂಡಿದ್ದೇನೆ, ಆಟೋ ತೊಗೊಂಡ್ಬಿಟ್ಟು ಸೊ ವೇರಿಯೋ ಎಕೋ ಹಾಕ್ತಾ ಇದ್ದೇನೆ. ನಾವೀಗ ಹೊರಗಡೆ ಹೋಗ್ತಾ ಇರೋದ್ರಿಂದ ಸೊ ಬರುವಾಗ ಅದು ಆಗಿರುತ್ತೆ. ಇದು ಟೈಮ್ ತೋರಿಸ್ತಾ ಇರೋದು ನನಗೆ 2 hour 40 minutes ಅಂತ. ಸೊ ಇಷ್ಟು ಟೈಮಲ್ಲಿ ಅದು ಆಗಿರುತ್ತೆ. ಇದು 2 ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಬಟನ್ ಒತ್ತುತ್ತೇನೆ. ಇನ್ನೊಂದು ನಾನು ನಿಮ್ಗೆ ಹೇಳಬೇಕೇನೆಂದರೆ ಈ ಮಷಿನಲ್ಲಿ ಇನ್ನೊಂದು ನಮಗೆ ಒಳ್ಳೆಯದು ಅಂಶ ಏನಂದರೆ, ಇನ್ ಕೇಸ್ ನಮಗೆ ಯಾವಾಗಲೂ ಹಾಗೆ ಆಗುತ್ತೆ, ಎಲ್ಲ ಹಾಕಿರ್ತೀವಿ, ಇನ್ಯಾವುದೋ ಒಂದು ಮರ್ತು ಹೋಗುತ್ತೆ. ಸೊ ಆ ಟೈಮಲ್ಲಿ ನಾವು ಇದನ್ನು ಡೈರೆಕ್ಟಾಗಿ ಓಪನ್ ಮಾಡಿ ಇನ್ನೊಂದು ಹಾಕಿ ಮತ್ತೆ ಅದನ್ನು ಆನ್ ಮಾಡ್ಕೊಳ್ಬೋದು. ನಿಮಗೆ ಬೇಕಂತಂದರೆ ಡೈರೆಕ್ಟಾಗಿ ಅದನ್ನು ಆಫ್ ಮಾಡಬೇಕಾಗಿಲ್ಲ, ಡೈರೆಕ್ಟ್ ಓಪನ್ ಮಾಡ್ಬೋದು. ನಾನೀಗ ಆಫ್ ಮಾಡಿ ಒಂದು ಯಾವುದೋ ಮರೆತಿದ್ದೀವಿ ಅಂತಂದರೆ ಅಲ್ಲಿ ನಮಗೆ ಜಾಗ ಇದ್ದರೆ ಸೇರಿಸ್ಕೊಂಡು ಮತ್ತೆ ಕ್ಲೋಸ್ ಮಾಡಿ ಆನ್ ಮಾಡಿದರೆ ಆಯಿತು. ಇಲ್ಲ ನೀವು ಹಾಗೆ ಡೈರೆಕ್ಟ್ ಡೋರ್ ಓಪನ್ ಮಾಡಿದ್ದಾರೆ ಅಂದರೆ ಸುಮ್ಮನೆ ಕ್ಲೋಸ್ ಮಾಡಿದರೆ ಅದು ಅದರಷ್ಟಕ್ಕೆ ಎಲ್ಲಿಗೆ ನಿಂತಿದೆಯೋ ಅಲ್ಲಿಗೆ ಅದು ಶುರುವಾಗುತ್ತೆ. ಮತ್ತು ಇನ್ನೊಂದು ಕರೆಂಟ್ ಹೋದರೂ ಸಹ ಇದು ಎಲ್ಲಿಗೆ ನಿಂತಿದೆಯೋ ಅಲ್ಲಿಂದನೇ ಶುರುವಾಗುತ್ತೆ. ಸೊ ಇದಿಷ್ಟು ಇದರ ಬಗ್ಗೆ ಮಾಹಿತಿಗಳು, ಪಾತ್ರ ಲೋಡ್ ಮಾಡೋದು ಮತ್ತು ಆಪ್ಷನ್ಸ್ ಎಲ್ಲ ನಾನು ನಿಮಗೆ ಹೇಳಿದ್ದೇನೆ. ಇವಾಗ 2 hour 40 minutes ಆಗಿದೆ. ಇದು ನಾವೀಗ ವಾಪಸ್ ಬಂದು ಚೆಕ್ ಮಾಡ್ತಾ ಇದ್ದೇನೆ ನಾನು ನಿಮಗೆ ತೋರಿಸಲಿಕ್ಕೆ. ಯೂಶ್ವಲಿ ಪೂರ್ತಿ ಕೂಲ್ ಆದಮೇಲೆ ಓಪನ್ ಮಾಡಿದರೆ ಒಳ್ಳೆಯದು, ಯಾಕಂದರೆ ತಕ್ಷಣ ಓಪನ್ ಮಾಡಿದರೆ ಅದು ಬಿಸಿ ಸ್ಟೀಮ್ ನಿಮಗೆ ಮುಖದ ಹತ್ರ ಬರುತ್ತೆ, ಸ್ವಲ್ಪ ಟೈಮ್ ಕೊಡಬೇಕು. ಈಗ ಸುಮಾರು ಹೊತ್ತಾಗಿದೆ, ನಾನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ. ಸೊ ಎಲ್ಲ ಅಪ್ಸೈಡ್ ಡೌನ್ ಇರೋದ್ರಿಂದ ಕಾಣ್ತಾ ಇಲ್ಲ. ಟೀ ಪಾತ್ರೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ಒಂದು ಖುಷಿ ಏನಂದರೆ ಅದು ಕಂಪ್ಲೀಟ್ ಸ್ಟೇನ್ಸ್ ಒಂದು ಚೂರು ಇರಲ್ಲ. ಸೊ ಯಾರಿಗೆಲ್ಲ ಈ ಪಾತ್ರ ಕ್ಲೀನ್ ಆಗುತ್ತಾ ಅಂತ ಅನುಮಾನ ಇದೆಯಾ, ಈ ಸೆಕ್ಷನ್ ನೋಡಿ ವಿಡಿಯೋದು, ನಿಮಗೆ ಗೊತ್ತಾಗುತ್ತೆ. ಮತ್ತು ಎಲ್ಲೂ ಏನೂ ಉಳಿಯಲ್ಲ. ಮೇಯ್ನ್ ಏನಂದರೆ ನೀವು ಯಾವ ಥರ ಪ್ಲೇಸ್ ಮಾಡ್ತೀರಾ ಅನ್ನೋದು. ಸೊ ಹೊಳಿಯುತ್ತೆ ಮತ್ತು ಡ್ರೈ ಆಗಿ ಬರುತ್ತೆ, ಕಲೆ ಇರೋದಿಲ್ಲ. ಕಪ್ಸ್ ಎಲ್ಲ ಕೆಲವೊಮ್ಮೆ ನಮಗೆ ತೊಳ್ಕೊಂಡು ಬಿಡ್ಬೋದು ಅಲ್ಲಲ್ಲೇ, ಆದರೆ ನಾನು ಇದರಲ್ಲಿ ಹಾಕ್ತೀನಿ ಯಾಕಂದರೆ ನೀಟಾಗಿ ಆಗುತ್ತೆ. ಸ್ಪೆಷಲಿ ಈ ಥರದ ಕಪ್ಸ್ ಎಲ್ಲ ಅಂತೂ ಒಂಥರ ಹೊಳಿಯುತ್ತೆ. ಸೊ ಅದು ಖುಷಿ ಆಗುತ್ತೆ ನಮಗೆ ನೋಡಲಿಕ್ಕೆ. ಬೆಳಿಗ್ಗೆ ನಾವು ಅದನ್ನು ಲೋಡ್ ಮಾಡುವಾಗ ತುಂಬ ಚೆನ್ನಾಗಿರುತ್ತೆ, ಒಂದು ಚೂರು ಅದರಲ್ಲಿ ಏನೂ ಉಳ್ಕೊಂಡಿರೋದಿಲ್ಲ. ರೇರ್ಲಿ ಇರುತ್ತೆ ಅದು, ಮೇಯ್ನ್ಲಿ ನಾವು ಅದನ್ನು ಯಾವ ಥರ ಪ್ಲೇಸ್ ಮಾಡಿರ್ತೀವಿ ನೋಡಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಓವರ್ಲೋಡ್ ಯಾವತ್ತೂ ಮಾಡೋಕ್ಕೆ ಹೋಗಬಾರ್ದು. ಸ್ಪೂನ್ಸ್ ಆಗಲಿ ಪ್ರತಿಯೊಂದು ಅಷ್ಟೇ ಚೆನ್ನಾಗಿ ಆಗಿರುತ್ತೆ. ನಾನು ನಿಮಗೆ ತೋರಿಸಿದ್ನಲ್ಲ. ಇನ್ನೊಂದು ಸೌಟುಗಳು ಅಷ್ಟೇ, ಸೈಡಲ್ಲಿ ಏನೂ ಉಳ್ಕೊಳ್ಳೋದಿಲ್ಲ, ಈ ಥರ ಎಲ್ಲ ನೀಟಾಗಿ ಆಗಿರುತ್ತೆ. ಮತ್ತು ನಮಗೆ ಫಸ್ಟ್ ತಂದಾಗ ತುಂಬ ಖುಷಿಯಾಗಿದ್ದು ಯಾವುದಂದರೆ ನೋಡಿ, ಟೀ ಫಿಲ್ಟರ್ ನೋಡಿ. ಸಾಮಾನ್ಯ ಟೀ ಫಿಲ್ಟರ್ ನಮ್ಮದು ಹೇಗಂದರೂ ಒಂದು ರೌಂಡ್ ಸ್ವಲ್ಪ ಬ್ಲ್ಯಾಕ್ ಇದ್ದೇ ಇರುತ್ತೆ, ಅದು ಎಷ್ಟು ತೊಳೆದ್ರೂ ಹೋಗಲ್ಲ. ಬಟ್ ಇದರಲ್ಲಿ ಮಾತ್ರ ಹೊಸ ಫಿಲ್ಟರ್ ಥರ ಬರುತ್ತೆ, ಅಷ್ಟು ಚೆನ್ನಾಗಿ ಆಗುತ್ತೆ. ಸೊ ಯಾವಾಗಲೂ ನಾನು ಟೀ ಫಿಲ್ಟರ್ ಅಂತೂ ಪಕ್ಕ ಇದರಲ್ಲೇ ಹಾಕ್ತೀನಿ, ಅದು ಖುಷಿ, ಚೆನ್ನಾಗಿ ಬರೋದು ನೋಡಲಿಕ್ಕೆ ಒಂದು ಖುಷಿ. ಸೊ ಅದೇ ಥರ ಉಳಿದ ಪ್ಲೇಟ್ಸ್ ಎಲ್ಲ ಅದು ಆಲ್ಮೋಸ್ಟ್ ಡ್ರೈ ಆಗಿದೆ. ಈಗ ನಾನು ಸುಮಾರು ಹೇಳಿದ್ನಲ್ಲ, ತೊಳೆದು ಆಗಿ ಸುಮಾರು ಹೊತ್ತಾದಮೇಲೆ ತೆಗಿತಾ ಇರೋದು, ಆಲ್ಮೋಸ್ಟ್ ಡ್ರೈ ಆಗಿದೆ. ಇಷ್ಟು ಗ್ಯಾಪ್ ಇಟ್ಟು ನೀವು ಲೋಡ್ ಮಾಡಿಕೊಂಡ್ರೆ ಏನು ತೊಂದರೆ ಇಲ್ಲ. ಪ್ಲೇಟ್ ಸಹ ಅಲ್ಲಿ ಎಷ್ಟು ರ್ಯಾಕ್ ಇದೆಯೋ ಅದು ಒಂದು ಪಕ್ಕ ಇಟ್ಟು ಹೋಗ್ಬೋದು, ನೀಟಾಗಿ ಆಗುತ್ತೆ, ಏನು ಉಳ್ಕೊಳ್ಳೋದಿಲ್ಲ ನಿಮಗೆ. ಮತ್ತು ನೀವು ಹಾಕುವಾಗ ಜಾಸ್ತಿ ಕರಿಬೇವಿನ ಸೊಪ್ಪಾಗಲಿ ಅದು ಹಾಗೆ ಡೈರೆಕ್ಟ್ ಹಾಕಬೇಡಿ. ಹೇಗೆ ಕೆಲಸದವ್ರಿಗೆ ಹೇಗೆ ನಾವು ರಿನ್ಸ್ ಮಾಡಿ ಇಡ್ತೀವೋ ಹಾಗೆ ಸ್ವಲ್ಪ ರಿನ್ಸ್ ಮಾಡಿ ಇಟ್ಟು ಹಾಕಿದರೆ ಒಳ್ಳೆಯದು. ಮತ್ತು ನಾನು ನಿಮಗೀಗ ಪಾತ್ರೆ ತೋರಿಸಿದೆ ನೋಡಿ, ಒಳಗಡೆ ಸಹ ಅದು ಕ್ಲೀನಾಗಿರುತ್ತೆ. ಈಗ ದೊಡ್ಡ ಪಾತ್ರ ಸಾಮಾನ್ಯ ನಮಗೆ ಡೌಟ್ ಇರುತ್ತೆ ಅಲ್ವಾ, ಈ ಜಿಡ್ಡಿಂದೆಲ್ಲ ಸೈಡಲ್ಲಿ ಹೋಗಿರುತ್ತಾ ಇಲ್ವಾ ಅಂತ. ಕಂಪ್ಲೀಟ್ ಯಾರೋ ಸ್ಕ್ರಬ್ ಮಾಡ್ದಾಗಿರುತ್ತೆ, ಅದೇ ಒಂಥರ ಆಶ್ಚರ್ಯ ಆಗುತ್ತೆ, ಇಷ್ಟು ನೀಟಾಗೂ ಆಗುತ್ತಾ ಮಷೀನಲ್ಲಿ, ಅದೇ ಡೌಟ್ ಅಲ್ವಾ ಇರೋದು, ಇದು ಕ್ಲೀನ್ ಆಗುತ್ತೋ ಇಲ್ವೋ. ನಮ್ಮ ಇಂಡಿಯನ್ ಕಿಚನ್ಗಲ್ಲಪ್ಪ ಇದು ಅಂತ ತುಂಬ ಜನ ಹೇಳ್ತಾರೆ, ಬಟ್ ಖಂಡಿತ ನನಗೆ ಹಾಗೆ ಅನಿಸ್ಲಿಲ್ಲ. ಇದು ತುಂಬ ಚೆನ್ನಾಗಾಗತ್ತೆ. ನಿಮಗೆ ಗೊತ್ತಿರಬೇಕಷ್ಟೇ ಯಾವ ಥರ ಪ್ಲೇಸ್ ಮಾಡೋದು, ಯಾವ ಥರ ಪಾತ್ರೆಗಳನ್ನು ಹಾಕೋದು ಅಂತ. ಸೊ ಈ ವಿಡಿಯೋ ನಿಮಗೆ ಖಂಡಿತ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೇಗೆ ಅನ್ನಿಸ್ತು ಅಂತ ನಿಮ್ಮ ಅಭಿಪ್ರಾಯನ ಬರುತ್ತೆ ತಿಳಿಸಿ, ಅಥವಾ ನಿಮಗೇನಾದರೂ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಗೊತ್ತಿದ್ದರೆ ದಯವಿಟ್ಟು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತು ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.